ಕೇರಿ ನಗರದ ಹಳದಕೇರಿ ಭಾಗದಲ್ಲಿರುವ ಕಲ್ಲಖನಿಯನ್ನು ನಿನ್ನೆ ನಡೆದಂತಹ ಗಣೇಶ ಚತುರ್ಥಿಯ ಪೂರ್ವ ಸಭೆಯಲ್ಲಿ ಗೋಕಾಕ್ ಜೆಎಸ್ಪಿ ಹಾಗೂ ಕೇರಿ ತಾಲೂಕಾ ತಹಸೀಲ್ದಾರಾದಂತಹ ರೇಷ್ಮಾ ತಾಳಿಕೋಟೆ ಅವರು ಈ ಕಲ್ಲಖನಿಯ ಸ್ವಚ್ಛತಾ ಬಗ್ಗೆ ನಡೆದ ಚರ್ಚೆಯಲ್ಲಿ ಈ ಹಲವು ವರ್ಷದಿಂದ ಇದು ಕುಲಸಿತಗೊಂಡಿದ್ದು ನೀರು ಮತ್ತು ಇಲ್ಲಿ ಗಣೇಶ ವಿಸರ್ಜನೆ ಮಾಡಲು ಪಟ್ಟಣದ ಎಲ್ಲಿಯೂ ಸ್ಥಳಾವಕಾಶ ಇಲ್ಲದೇ ಇರುವುದರಿಂದ ಮತ್ತು ಹಲವಾರು ವರ್ಷಗಳಿಂದ ಇಲ್ಲೇ ಗಣೇಶ ವಿಸರ್ಜನೆ ಮಾಡುತ್ತಾ ಬಂದಿರುವುದರಿಂದ ಈ ಕಲ್ಲಖನಿಯನ್ನು ಸ್ವಚ್ಛಗೊಳಿಸಲು ಕೇಳಿಕೊಂಡಾಗ ಈ ಕಲ್ಲಖನಿಯನ್ನು ನಾವು ಈ ಯಾವುದೇ ಪರಿಸ್ಥಿತಿಯಲ್ಲಿ ಈಗ ಬರುವ ಗಣೇಶ ವಿಸರ್ಜನೆಯನ್ನು ಇಲ್ಲೇ ಮಾಡಲು ವ್ಯವಸ್ಥೆ ಮಾಡುತ್ತೇವೆ ಅಂತ ಹೇಳಿದ್ದಾರೆ. ಹಲವಾರು ವರ್ಷಗಳಿಂದ ಪುರಸಭೆಯಾಗಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಾಗಲಿ ಹಾಗೂ ತಾಲೂಕು ಆಡಳಿತ ಆಗಲಿ ಈ ಥರ ಕಡೆ ಯಾವ ಲಕ್ಷ್ಯ ಕೊಟ್ಟಿಲ್ಲ, ಇನ್ನು ಮುಂದೆ ಇದರನ್ನು ಲಕ್ಷ್ಯ ಕೊಟ್ಟು ನಾವು ಮಾಡ್ತೇವೆ ಎಂದು ಹೇಳಿದ್ದಾರೆ.